ಹಲೋ ಫ್ರೆಂಡ್ಸ್ ಸಕ್ಕಟ್ ಟಿವಿಯಲ್ಲಿ ನಾವು ತಮಿಳಿನಲ್ಲಿ ಒಂದೊಳ್ಳೆ ಕಾನ್ಸೆಪ್ಟ್ ನಲ್ಲಿ ಬಂದಿರುವಂತಹ ಡ್ಯಾಡಾ ಮೂವಿಯ ಸ್ಟೋರಿಯನ್ನು ನೋಡ್ತಾ ಹೋಗೋಣ ಕಾಲೇಜಲ್ಲಿ ಓದ್ಕೊಂಡು ಬಂದ್ರು ಅಂತ ಅಪ್ಪ ಅಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸಿದ್ರೆ ಇವರಿಬ್ರು ಅಲ್ಲೋಗಿ ಲವ್ ಮಾಡ್ತಾರೆ ಜೊತೆಗೆ ಮಗುವನ್ನು ಮಾಡಿಕೊಳ್ತಾರೆ ಆಮೇಲೆ ಅವರ ಲೈಫ್ಗಳಲ್ಲಿ ಏನೇನಾಗುತ್ತೆ ಅನ್ನೋದೇ ಈ ಸಿನಿಮಾ ಸಿನಿಮಾ ಆರಂಭವಾಗುತ್ತಲೇ ನಾವು ಈ ಸಿನಿಮಾದ ಮುಖ್ಯ ಕ್ಯಾರೆಕ್ಟರ್ಗಳಾದಂತಹ ಮಣಿಕಂಠನ್ ಮತ್ತು ಸಿಂಧುವನ್ನು ನೋಡ್ತೇವೆ ಮಣಿ ಮತ್ತು ಸಿಂಧು ಇಬ್ಬರಿಗೂ ಕೂಡ ಪರಸ್ಪರ ಇಷ್ಟವಾಗಿದ್ದರಿಂದ ಇಬ್ಬರು ತುಂಬಾ ಲವ್ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲದೆ ಫಿಸಿಕಲ್ ಆಗಿ ಕೂಡ ಒಂದಾಗಿರ್ತಾರೆ ಹೀಗೆ ಅವರಿಬ್ಬರು ಕೂಡ ನಮ್ಮಿಬ್ಬರ ಎಜುಕೇಶನ್ ಮುಗಿದ ತಕ್ಷಣ ನಮ್ಮ ಈ ವಿಷಯವನ್ನ ಹೇಳಿ ಮದುವೆಯಾಗಿ ಸೆಟಲ್ ಬಿಡಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಒಂದಿನ ಸಿಂಧು ಮಣಿ ಜೊತೆ ನಾನೀಗ ಪ್ರೆಗ್ನೆಂಟ್ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಮಣಿ ಕಂಟನ್ ನಮ್ಗೆ ಈಗಾಗ್ಲೇ ಮಕ್ಕಳು ಬೇಡ ಹಾಗಾಗಿ ನೀನು ಅಬಾರೇಷನ್ ಮಾಡಿಸ್ಕೊಂಡ್ ಬಿಡು ಅಂತ ಹೇಳ್ತಾನೆ ಆಗ ಅವನ ಮಾತನ್ನ ಕೇಳಿ ಸಿಟ್ಟಾದಂತಹ ಸಿಂಧು ನನಗೆ ಮಗು ಬೇಕು ಹಾಗಾಗಿ ನಾನು ಅಬಾಷನ್ ಮಾಡಿಸ್ಕೊಳ್ಳೋದಿಲ್ಲ ಜೊತೆಗೆ ನಾನು ಇವತ್ತಿಂದ ಮನೆ ಕೂಡ ಹೋಗೋದಿಲ್ಲ ಅಂತಳೆ ಇದರಿಂದ ಏನ್ ಮಾಡೋದು ಗೊತ್ತಾಗದಂತಹ ಮಣಿಕಂಠನ್ ತನ್ನ ಫ್ರೆಂಡ್ ಅಮಿತ್ ಹತ್ರ ಮಾತಾಡಿ ಆ ನೈಟ್ ಅಮಿತ್ ಮನೆಯಲ್ಲಿ ಉಳಿದುಕೊಳ್ತಾರೆ ಈ ವಿಷಯ ಗೊತ್ತಾದಂತ ಸಿಂಧುವಿನ ಫಾದರ್ ತಮ್ಮ ಏರಿಯಾದ ಕೌನ್ಸಿಲರ್ ಅನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬರ್ತಾನೆ ಜೊತೆಗೆ ಮಣಿಕಂಠನ್ ನ ಪೇರೆಂಟ್ಸ್ ಕೂಡ ಪೊಲೀಸ್ ಸ್ಟೇಷನ್ ಗೆ ಬರ್ತಾರೆ ಸೊ ಅಲ್ಲಿ ಸಿಂಧುವಿನ ಫಾದರ್ ಮಾತಾಡ್ತಾ ಏನು ತಿಳಿಯದಂತ ನಮ್ಮ ಮಗಳನ್ನ ಇವರ ಮಗ ತಲೆ ಕೆಡಿಸಿ ಕಿಡ್ನಾಪ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಾರೆ ಹಾಗಾಗಿ ಅವನಿಗೆ ಮತ್ತು ಅವನನ್ನ ಎತ್ತು ಬೀದಿಗೆ ಬಿಟ್ಟಂತಹ ಅವನ ಫಾದರ್ ಗೆ ಸರಿಯಾದ ಶಿಕ್ಷೆ ಆಗ್ಬೇಕು ಅಂತ ವಾದಿಸ್ತಾರೆ ಅದನ್ನ ಕೇಳಿದಂತ ಇನ್ಸ್ಪೆಕ್ಟರ್ ಏನಮ್ಮ ಇವರೆಲ್ಲ ಹೇಳ್ತಾ ಇರೋದು ನಿಜಾನ ಆ ಬಲವಂತವಾಗಿ ಕರ್ಕೊಂಡು ಹೋದ್ನಾ ಅಂತ ಕೇಳ್ತಾನೆ ಸರ್ ಕೇಳ್ತಾರೆ ಪ್ರೆಗ್ನೆಂಟು ಹಾಗಾಗಿ ಇನ್ಮೇಲಿಂದ ನಾನು ಅವನ ಜೊತೆಲೆ ಇರಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತಾಳೆ ಇದನ್ನ ಕೇಳಿ ಸಿಟ್ಟಾಗಿ ಹೋದಂತಹ ಸಿಂಧುವಿನ ಫಾದರ್ ಇನ್ಮೇಲಿಂದ ನೀನ್ ನನಗ್ ಮಗಳಲ್ಲ ನಾನ್ ಗಪ್ಪ ಅಲ್ಲ ಅಂತ ಹೇಳಿ ಅವಳನ್ನ ಚೆನ್ನಾಗಿ ಬೈದು ಅಲ್ಲಿಂದ ಹೊರಟು ಹೋಗ್ತಾರೆ ಆ ಹುಡುಗಿಯ ಮಾತನ್ನ ಕೇಳಿದಂತಹ ಮಣಿಕಂಠನ ಫಾದರ್ ಕೂಡ ತುಂಬಾ ಮಾಡ್ಕೊಂಡು ಹತ್ರಕ್ಕೆ ಬರ್ತಾರೆ ನಿಮ್ಮ ಅಮ್ಮ ನನಗೆ ನಮ್ಮ ಮಗನೂ ಒಬ್ಬ ಹುಡುಗಿ ಜೊತೆ ಡೀಪ್ ಲವ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ಲು ಆದ್ರೆ ನಿನ್ನ ಲವ್ ಇಷ್ಟೊಂದು ಡೀಪ್ ಆಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳಿ ಮುಂಚೆನೆ ಈಗೆಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಊರವರು ನಿಂಟ್ರಷ್ಟು ನನ್ನ ಮುಖದ ಮೇಲೆ ಹೋಗ್ತಾರೆ ಹಾಗಾಗಿ ನೀನ್ ನಿನ್ ಮೇಲಿಂದ ನಮ್ಮ ಮನೆಗೆ ಬರೋದ್ ಬೇಡ ಜೊತೆಗೆ ಆ ಹುಡುಗಿ ಪೊಲೀಸರ ಹತ್ರ ನಿನ್ನ ಬಿಟ್ಕೊಡದೆ ಮಾತಾಡಿದ್ಲು ಕನಿಷ್ಠ ಆ ಹುಡುಗಿ ನಿನ್ ಮೇಲೆ ಇಟ್ಕೊಂಡಿರುವಂತ ನಂಬಿಕೆ ಏನಾದ್ರೂ ಉಳಿಸಿಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಆನಂತರ ಮಣಿ ಫ್ರೆಂಡ್ ಅಮಿತ್ ಮಣಿಕಂಠನ್ಗೆ ನಮ್ ಪೇರೆಂಟ್ಸ್ ಆಲ್ರೆಡಿ ಊರ್ಗ್ ಹೋಗಿದ್ದಾರೆ ಅವ್ರು ಬರೋದೇಕ್ ಕತ್ತತ್ರ ಒಂದು ಒಂದು ಹಾಗಾಗಿ ನೀವಿಬ್ರು ನಮ್ಮ ಉಳ್ಕೊಳ್ಳಿ ಆನಂತರ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೆ ಆಲೋಚನೆ ಮಾಡೋಣ ಅಂತ ಹೇಳ್ತಾನೆ ಇದನ್ನ ಕೇಳಿದಂತ ಮಣಿ ಅಮಿತ್ ಕಟ್ ಮಾಡಿದ್ರೆ ಮಣಿ ಮತ್ತು ಸಿಂಧು ಫ್ರೆಂಡ್ ಅಮಿತ್ ವಿಲ್ಲಾಗೆ ಶಿಫ್ಟ್ ಆಗ್ತಾರೆ ಮತ್ತು ಅಲ್ಲಿ ಖುಷಿಯಾಗಿರೋ ತೊಡಕ್ತಾರೆ ಆ ಟೈಮ್ ಅಲ್ಲಿ ಮಣಿಕಂಠನ್ ಸಿಂಧು ಜೊತೆ ಕೆಲವೇ ವಾರಗಳಲ್ಲಿ ನಮ್ಮ ಫೈನಲ್ಸ್ ಎಕ್ಸಾಮ್ಸ್ ಇದೆ ಅಸಲ್ಲಿ ನಮ್ಮ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನ್ಗೆ ಗೊತ್ತಾಗ್ತಾ ಇಲ್ಲ ಹಾಗೇನೆ ಅಮಿತ್ ಅವರ ಅಂಕಲ್ ಆಫೀಸ್ ಅಲ್ಲಿ ನನ್ಗೊಂದು ಜಾಬ್ ನೋಡಿದ್ದೇನೆ ಮಂತ್ಲಿ ಟೆನ್ ಕೆ ಸ್ಯಾಲ್ರಿ ಅಂತಾನೆ ಹೀಗೆ ಅವರು ಇಬ್ರು ಕೂಡ ಆ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಕಳಿತಾ ಮತ್ತೊಂದ್ ಕಡೆ ಫೈನಲ್ ಗೆ ಕೂಡ ಪ್ರಿಪೇರ್ ಆಗಿ ನಂತರ ಎಕ್ಸಾಮ್ ಅನ್ನ ಬರೆದು ಮುಗಿಸ್ತಾರೆ ಮತ್ತೊಂದ್ ಕಡೆ ಮಣಿಕಂಠನ್ ಸಣ್ಣದಾಗಿ ಕೆಲಸವನ್ನ ಮಾಡ್ತಾ ಪ್ರೆಗ್ನೆಂಟ್ ಆಗಿರುವಂತ ಸಿಂಧುವನ್ನ ಡಾಕ್ಟರ್ ಚೆಕ್ಅಪ್ ಹೋಗ್ತಾ ಇರ್ತಾನೆ ಹೀಗೆ ದಿನಗಳು ಕಳೆದು ಹೋಗ್ತಾ ಇರ್ತವೆ ಆದ್ರೆ ಸಿಂಧು ಮಾತ್ರ ಅಮಿತ್ ಮನೆಯಲ್ಲಿ ಫ್ರೀ ಆಗಿ ಉಳ್ಕೊಂಡಿರೋದಕ್ಕೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಆಗ್ತಾಳೆ ಹಾಗಾಗಿ ಅದೇ ವಿಷಯವನ್ನ ಮಣಿಕಂಠನ್ ಗೆ ಹೇಳಿದ್ರೆ ಅದಕ್ಕವನು ನನಗೆ ಬರ್ತಾ ಇರೋದೇ ಕಡಿಮೆ ಸ್ಯಾಲ್ರಿ ಅದರಲ್ಲಿ ಹೊಸದಾಗಿ ರೆಂಟು ಕೂಡ ಕಟ್ಬೇಕಂದ್ರೆ ತುಂಬಾ ಕಷ್ಟವಾಗುತ್ತೆ ಅಂತಾನೆ ಅದನ್ನ ಕೇಳಿದಂತ ಸಿಂಧು ಮಣಿ ಸಿಚುಯೇಷನ್ ಕೂಡ ಅರ್ಥ ಮಾಡಿಕೊಂಡು ಅಡ್ಜಸ್ಟ್ ಆಗ್ತಾಳೆ ಹೀಗೆ ಹೋಗ್ತಾ ಹೋಗ್ತಾ ಸಿಂಧುಗೆ ಎಂಟು ತಿಂಗಳಾಗುತ್ತೆ ಸೀನ್ ಕಟ್ ಮಾಡಿದ್ರೆ ಅಮಿತ್ ಮನೆಯ ಗೆಸ್ಟ್ ರೂಮ್ ನಲ್ಲಿ ಒಂದಷ್ಟು ಫ್ರೆಂಡ್ ಗಳು ಸೇರಿ ಪಾರ್ಟಿ ಮಾಡ್ತಾ ಇರ್ತಾರೆ ಗೆಸ್ಟ್ ರೂಮ್ ಅಲ್ಲಿ ಫುಲ್ ಆಗಿ ಪಾರ್ಟಿ ಮಾಡ್ತಾ ಚೆನ್ನಾಗಿ ಕುಡಿದು ಡಿಸ್ಟರ್ಬ್ ಮಾಡ್ತೊಡಕ್ತಾರೆ ಆ ಟೈಮ್ ಅಲ್ಲಿ ಅಮಿತ್ ಸಿಂಧುಗೆ ಕಾಲ್ ಮಾಡಿ ಅಲ್ಲಿ ಬಂದಿರೋರು ನನ್ನ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಹೇಳಿ ನಾನು ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಆ ಮನೆಯೇ ಅಮಿತ್ ಆಗಿರೋದ್ರಿಂದ ಸಿಂಧು ಏನು ಹೇಳಲಾಗದೆ ಹೋಗ್ತಾಳೆ ಆದ್ರೆ ಇದೇ ವಿಷಯವನ್ನ ಮಣಿಕಂಠನ್ ಹತ್ರ ಹೇಳ್ಕೊಳ್ತಾಳೆ ಇದರಿಂದಾಗಿ ತುಂಬಾ ಆಲೋಚನೆ ಮಾಡದಂತ ಮಣಿ ಒಂದು ಸಣ್ಣ ಕಾಲೋನಿಯಲ್ಲಿ ಒಂದು ಸಣ್ಣ ಮನೆಯನ್ನ ನೋಡಿ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಹಾಗೆ ಸಿಂಧುಗೆ ಒಂಬತ್ತು ತಿಂಗಳಾಗತ್ತೆ ಆ ಟೈಮ್ ಅಲ್ಲಿ ಮನೆ ಸಿಂಧು ಅತ್ರ ಮಾತಾಡ್ತಾ ನಮ್ಗೇನಾದ್ರೂ ಗಂಡು ಮಗು ಆದ್ರೆ ಆದಿತ್ಯ ಅಂತಲೂ ಹೆಣ್ಮಗು ಆದ್ರೆ ಆದಿತ್ಯ ಅಂತ ಹೆಸರಿಡ್ಬೇಕು ಅಂತಲೂ ಹೇಳತೊಡಕ್ತಾನೆ ಜೊತೆಗೆ ಸಿಂಧುವನ್ನ ತುಂಬಾ ಹುಷಾರಾಗಿ ನೋಡ್ಕೊಳ್ತಾ ಇರ್ತಾನೆ ಮತ್ತೊಂದ್ ಕಡೆ ಸಿಂಧು ಪೇರೆಂಟ್ಸ್ ತಮ್ಮ ಮಗಳನ್ನ ನೆನೆಸ್ಕೊಂಡು ತುಂಬಾ ಬೇಜಾರಾಗ್ತಾ ಇರ್ತಾರೆ ಸೀನ್ ಕಟ್ ಮಾಡಿದ್ರೆ ಒಂದಿನ ಸಿಂಧು ಬೆಸ್ಟ್ ಫ್ರೆಂಡ್ ಆದಂತ ಲತಾ ಅವರ ಮನೆಗೆ ಬರ್ತಾಳೆ ಆಕೆಗೆ ಮದ್ವೆ ಫಿಕ್ಸ್ ಆಗಿರೋದ್ರಿಂದ ಇನ್ವಿಟೇಷನ್ ಅನ್ನ ಕೊಟ್ಟು ತಪ್ಪದೆ ಮದ್ವೆಗೆ ಬರಬೇಕು ಅಂತ ಹೇಳಿ ಹೋಗ್ತಾಳೆ ಆನಂತರ ಸಿಂಧು ಮಣಿ ಹತ್ರ ಮಾತಾಡ್ತಾ ನಾವಿಬ್ರು ಕೂಡ ಆ ಮದುವೆಗೆ ಹೋಗ್ಲೇಬೇಕು ಜೊತೆಗೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದ್ರಿಂದ ಒಂದು ಸಣ್ಣ ಗೋಲ್ಡ್ ರಿಂಗ್ ಅನ್ನಾದ್ರೂ ಗಿಫ್ಟ್ ಮಾಡ್ಬೇಕು ಅಂತ ಹೇಳ್ತಾಳೆ ಇದನ್ನ ಕೇಳಿದಂತಹ ಮಣಿಕಂಠನ್ ಅಸಲ್ ನೀನ್ ಏನ್ ಮಾಡ್ತಾ ಇದ್ದೀಯ ಅನ್ನೋದು ನಿನ್ಗೆ ಸರಿಯಾಗಿ ಗೊತ್ತಾ ನನ್ಗೆ ಬರ್ತಾ ಇರುವಂತಹ ಸಂಬಳ ನಿನ್ನ ಗೆ ಸಾಕಾಗ್ತಾ ಇಲ್ಲ ಅಂತದ್ರಲ್ಲಿ ಇಂಥದ್ದನ್ನೆಲ್ಲ ಕೇಳೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ ಇದರಿಂದಾಗಿ ಸಿಂಧು ಸಿಟ್ಟಾಗ್ತಾಳೆ ಇಬ್ಬರ ನಡುವೆ ಸಣ್ಣದಾಗಿ ಜಗಳವೂ ಕೂಡ ಶುರುವಾಗುತ್ತೆ ಇದರಿಂದಾಗಿ ಮಣಿ ಸಿಂಧುವನ್ನ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ಸಿಂಧು ಮಣಿಕಂಠನ್ ಮೇಲೆ ಸಿಟ್ಟಾಗಿದ್ದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಳ್ತಾಳೆ ಆದ್ರೆ ಅದೇ ದಿನ ರಾತ್ರಿ ಮಣಿ ತನ್ನ ಫ್ರೆಂಡ್ಸ್ ಸ್ಪೋರ್ಟ್ಸ್ ಮಾಡಿದ್ದರಿಂದಾಗಿ ಕುಡಿದು ಮನೆಗೆ ಬರ್ತಾನೆ ಇದರಿಂದಾಗಿ ಸಿಟ್ಟಾಗಿ ಹೋದಂತ ಸಿಂಧು ಮತ್ತೆ ಮಣಿ ಜೊತೆ ಮಾತಾಡೋದಿಲ್ಲ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಮಣಿಕಂಠನ್ ಸಿಂಧು ಸಾರಿ ಕೇಳ್ತಾ ನಾನು ಇವತ್ತಿಂದ ಕುಡಿಯೋದಕ್ಕೆ ಹೋಗೋದಿಲ್ಲ ಬೇಕಾದ್ರೆ ನಮ್ಗೆ ಹುಟ್ಟುವಂತ ಮಗುವಿನ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಅಂತ ಸಿಂಧುವನ್ನ ಸಮಾಧಾನ ಮಾಡ್ತಾನೆ ಇದರಿಂದಾಗಿ ಸಿಂಧು ಕೂಲ್ ಆಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಸಿಂಧುವಿನ ಮದರ್ ಸಿಂಧುವಿನ ಫಾದರ್ ಗೆ ಗೊತ್ತಾಗದಂತೆ ಮಗಳ ಸೀಮಂತಕ್ಕೋಸ್ಕರ ಒಂದು ಸೀರೆಯನ್ನ ಕಳಿಸಿಕೊಡ್ತಾರೆ ಆನಂತರ ಅಲ್ಲಿ ಸುತ್ತಮುತ್ತಲಿದ್ದವರೆಲ್ಲರೂ ಕೂಡ ಸೇರಿ ಗ್ರ್ಯಾಂಡ್ ಆಗಿ ಸಿಂಧುವಿನ ಸೀಮಂತ ಕಾರ್ಯವನ್ನ ನೆರವೇರಿಸ್ತಾರೆ ಇದರಿಂದಾಗಿ ಸಿಂಧು ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಇನ್ನೇನು ಡೆಲಿವರಿ ಟೈಮ್ ಹತ್ರ ಆಗ್ತಾ ಇರೋದ್ರಿಂದ ಸಿಂಧು ತನ್ನ ಮಗುವಿನ ಬಗ್ಗೆ ಆಲೋಚನೆ ಮಾಡ್ತಾ ಮಣಿಗೋಸ್ಕರ ಫಿಶ್ ಫ್ರೈಯನ್ನ ರೆಡಿ ಮಾಡ್ತಾಳೆ ಆದರೆ ಮಣಿ ಮಾತ್ರ ತನ್ನ ಫ್ರೆಂಡ್ಸ್ ಫೋರ್ಸ್ ಮಾಡಿದ್ದರಿಂದಾಗಿ ಮತ್ತೆ ಕುಡಿದು ಮನೆಗೆ ಬಂದಿರ್ತಾನೆ ಮಣಿ ಡ್ರಿಂಕ್ಸ್ ಮಾಡಿ ಬಂದಿರೋದನ್ನ ನೋಡಿದಂತಹ ಸಿಂಧು ಆ ರಾತ್ರಿ ಎಲ್ಲ ತುಂಬಾ ಬೇಜಾರಾಗ್ತಾಳೆ ಮಾರನೇ ದಿನ ಬೆಳಿಗ್ಗೆ ಮಣಿ ಜಾಬ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರಬೇಕಾದ್ರೆ ಮಣಿಯನ್ನು ಹೊಡಿತಾ ನಮಗೆ ಹುಟ್ಟುವಂತ ಮಗುವಿನ ಮೇಲೆ ಪ್ರಾಮಿಸ್ ಮಾಡಿ ಕುಡಿಯೋದಿಲ್ಲ ಅಂತ ಹೇಳಿದೆ ಆದ್ರೆ ನಿನ್ನೆ ರಾತ್ರಿನೇ ಕುಟ್ಕೊಂಡು ಬಂದಿದೆ ಅಂತ ಚಗಳ ಮಾಡತೇ ನಾನೇನೆಲ್ಲ ಕನಸುಗಳನ್ನ ಕಟ್ಕೊಂಡು ನಿನ್ ಜೊತೆ ಬಂದ್ರೆ ನೀನ್ ಮಾತ್ರ ಕುಡ್ಕೊಂಡು ಬರ್ತಾ ಇದೀಯ ನನ್ಗೆ ಈಗೀಗ ನಿನ್ನ ಮೇಲೆ ನಂಬಿಕೆನೇ ಹೊರಟೋಗ್ತಾ ಇದೆ ನೀನ್ ಯಾವತ್ತೂ ಕೂಡ ಬದಲಾಗೋದೇನೆ ಇಲ್ವಾ ಅಂತ ಅಳತೊಡಕ್ತಾಳೆ ಅವಳ ಮಾತುಗಳನ್ನ ಕೇಳಿದಂತ ಮಣಿಯು ಕೂಡ ಸಿಟ್ಟಾಗಿ ಹೋಗ್ತಾನೆ ನಿಂಗ್ ಮೋಸ ಮಾಡನ ಅಥವಾ ನಿನ್ ನನ್ ಜೊತೆ ಬಂದ್ಬಿಡು ಅಂತ ಹೇಳಿ ಏನಾದ್ರು ಕರ್ಕೊಂಡ್ ಬಂದ ನೋಡಿದ್ರೆ ಎಲ್ಲಾ ತಪ್ಪು ನಂದೇ ಅನ್ನೋ ತರ ಮಾತಾಡ್ತಾ ನಾನು ಕೂಡ ನಿಮ್ಮನ್ನ ಸಾಕ್ಬೇಕಂತ ಕಷ್ಟಪಟ್ಟು ದುಡಿತಾ ಇದ್ದೀನಿ ಇನ್ನೊಂದಷ್ಟು ದಿನ ಅಮಿತ್ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಕೂಡ ಇರ್ತಾ ಇರಲಿಲ್ಲ ನಾನು ಹೇಳ್ದೆ ಅಬರ್ಷನ್ ಮಾಡಿಸ್ಕೋ ಆಮೇಲೆ ಯಾವಾಗಾದ್ರು ಮದುವೆ ಆಗೋಣ ಅಂತ ಆದ್ರೆ ನೀನ್ ಕೇಳಲಿಲ್ಲ ಇದರಿಂದಾಗಿನೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಅಂತ ಬೈತಾ ಅಲ್ಲಿಂದ ಕೆಲಸಕ್ಕೆ ಹೊರಟು ಹೋಗ್ತಾನೆ ಇದೆಲ್ಲದ್ರಿಂದಾಗಿ ಸಿಂಧು ತುಂಬಾ ನೊಂದ್ಕೊತಾಳೆ ಹಾಗೆ ಒಂದ್ ಸ್ವಲ್ಪ ಸಮಯಕ್ಕೆ ಅವಳಿಗೆ ಎರಿಗೆನೂ ಶುರು ಆಗುತ್ತೆ ಹೀಗಾಗಿ ಅವಳು ಮನೆಗೆ ಕಾಲ್ ಮಾಡ್ತಾಳೆ ಆದ್ರೆ ಮೊದಲೇ ಸಿಂಧುವಿನ ಮೇಲೆ ಕೋಪದಲ್ಲಿ ಇದ್ದಂತಹ ಮಣಿ ಅವಳ ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ ಆ ಟೈಮ್ ಅಲ್ಲಿ ಸಿಂಧು ನೋವನ್ನ ತಡೆಯಲಾಗದೆ ಪ್ರಜ್ಞೆ ತಪ್ಪಿ ಬಿಡ್ತಾಳೆ ಅಷ್ಟರಲ್ಲಿ ಪಕ್ಕದ ಮನೆಯಲ್ಲಿ ಇಡಿ ಒಳಕೆ ಬಂದು ಸಿಂಧುವನ್ನ ಆ ಸ್ಥಿತಿಯಲ್ಲಿ ನೋಡಿ ಅವಳ ಫೋನ್ ಅನ್ನ ತೆಗೆದುಕೊಂಡು ಸಿಂಧು ಫಾದರ್ ಗೆ ಕಾಲ್ ಮಾಡ್ತಾಳೆ ತಕ್ಷಣ ಅಲ್ಲಿಗೆ ಓಡೋಡಿ ಬಂದಂತಹ ಸಿಂಧುವಿನ ಫಾದರ್ ಮಗಳನ್ನ ಆ ಪರಿಸ್ಥಿತಿಯಲ್ಲಿ ನೋಡಿ ತುಂಬಾ ನೋಂದ್ಕೊಳ್ತಾರೆ ತಕ್ಷಣ ಮಗಳನ್ನ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ ಈವ್ನಿಂಗ್ ಮಣಿಕಂಠನ್ ಮನೆಗೆ ಬರ್ತಾನೆ ಆಗ ಅವನಿಗೆ ವಿಷಯ ಗೊತ್ತಾಗಿದ್ದರಿಂದ ತಕ್ಷಣ ಅವನು ಗಾಬರಿಯಿಂದ ಹಾಸ್ಪಿಟಲ್ಗೆ ಬರ್ತಾನೆ ಆ ಟೈಮಲ್ಲಿ ಮಣಿಯ ಬ್ರದರ್ ಕೂಡ ಆಸ್ಪೆಟಲ್ ಹತ್ರ ಇರ್ತಾರೆ ಆತ ಮಣಿಯ ಮಗುವನ್ನು ತೋರಿಸ್ತಾನೆ ಆ ಮಗುವನ್ನು ನೋಡಿದಂತಹ ಮಣಿಕಂಠನ್ ಸಿಂಧು ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಮಣಿಯ ಬ್ರದರ್ ಹೇಳ್ತಾನೆ ನನಗೆ ಹಾಸ್ಪಿಟಲ್ನವರು ಕಾಲ್ ಮಾಡಿ ಇಲ್ಲಿಗೆ ಬರೋದಕ್ಕೆ ಹೇಳಿದ್ರು ನಾನು ಇಲ್ಲಿಗೆ ಬರುವಷ್ಟರಲ್ಲಿ ಮಗು ಮಾತ್ರ ಇತ್ತು ನಂತರ ನಾನು ರಿಸೆಪ್ಷನ್ ನಲ್ಲಿ ಹೋಗಿ ವಿಚಾರಿಸಿದಾಗ ಮಗುವನ್ನು ನಿನಗೆ ಕೊಟ್ಟು ಬಿಡು ಅಂತ ಹೇಳಿ ಅವರು ಇಲ್ಲಿಂದ ಹೊರಟೋಗಿದ್ದಾರೆ ಅಂತ ಹೇಳ್ತಾನೆ ನಂತರ ನಾನು ಸಿಂಧುಗೆ ಕಾಲ್ ಮಾಡಿದೆ ಆದ್ರೆ ಆಕೆ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಸಿಂಧು ನಿನ್ನನ್ನು ಮತ್ತು ನಿನ್ನ ಮಗುವನ್ನು ಬಿಟ್ಟು ಹೊರಟೋಗಿದ್ದಾಳೆ ಅಂತ ಹೇಳತೊಡಗ್ತಾನೆ ಇದನ್ನ ಕೇಳಿದಂತಹ ಮಣಿಯ ಮನಸ್ಸು ಛಿದ್ರವಾಗಿ ಹೋಗುತ್ತೆ ಆನಂತರ ಮಣಿ ತನ್ನ ಮಗುವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾನೆ ಆದ್ರೆ ಅವನ ಫಾದರ್ ಅವನನ್ನ ಮನೆಯೊಳಕ್ಕೆ ಅಕ್ಸೆಪ್ಟ್ ಮಾಡೋದಿಲ್ಲ ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ದಂತಹ ಮಣಿಯ ಮದರ್ ಮತ್ತು ಮಣಿಯ ಬ್ರದರ್ ತುಂಬಾ ನೊಂದ್ಕೊಳ್ತಾರೆ ಆದರೆ ಮಣಿಯ ಫಾದರ್ ಕಂಡೀಷನ್ ಹಾಕಿದ್ದರಿಂದ ಏನೂ ಮಾತಾಡಲಾಗದೆ ಸೈಲೆಂಟ್ ಆಗಿ ಹೋಗಿರ್ತಾರೆ ಹೀಗಾಗಿ ಮಣಿಕಂಠನ್ ತನ್ನ ಮಗುವನ್ನು ತೆಗೆದುಕೊಂಡು ತನ್ನ ಬಾಡಿಗೆ ಮನೆಗೆ ಹೊರಟು ಹೋಗ್ತಾನೆ ಆನಂತರ ತುಂಬಾ ಆಲೋಚನೆ ಮಾಡಿದಂತಹ ಮಣಿಕಂಠನ್ ಈ ಮಗುವನ್ನ ಸಾಕೋದಕ್ಕೆ ನನ್ನಿಂದ ಆಗೋದಿಲ್ವೇನೋ ಹಾಗಾಗಿ ಈ ಮಗುವನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಬರೋಣ ಅನ್ಕೊಂಡು ಅನಾಥಾಶ್ರಮಕ್ಕೆ ಹೋಗ್ತಾನೆ ಆನಂತರ ಅಲ್ಲಿದ್ದವರಿಗೆ ಈ ಮಗು ನನಗೆ ರಸ್ತೆ ಪಕ್ಕದ ಕಸದ ಗುಂಡಿಯಲ್ಲಿ ಸಿಕ್ತು ಅಂತ ಹೇಳಿ ಆ ಮಗುವನ್ನು ಅವರಿಗೆ ಒಪ್ಪಿಸಿ ಅಲ್ಲಿಂದ ಹೊರಟು ಬಂದ್ಬಿಡ್ತಾನೆ ಆದ್ರೆ ಆತ ಆಟೋದಲ್ಲಿ ಹೋಗ್ತಾ ಇರಬೇಕಾದ್ರೆ ಅವನಿಗೆ ತನಗೆ ಹುಟ್ಟಿದಂತ ತನ್ನ ಮಗುವಿನ ನೆನಪಾಗುತ್ತೆ ಅಂಡ್ ಅವನಿಗೆ ತಿಳಿಯದಂತೆ ಅವನ ಕಣ್ಣಿಂದ ಕಣ್ಣೀರು ಜಿನಗ ತೊಡಗುತ್ತೆ ಇದರಿಂದಾಗಿ ಮತ್ತೆ ಯೂಟರ್ನ್ ತೆಗೆದುಕೊಂಡಂತಹ ಮಣಿಕಂಠನ್ ಮತ್ತೆ ಅನಾಥಾಶ್ರಮಕ್ಕೆ ಬರ್ತಾನೆ ಅಲ್ಲಿದ್ದವರತ್ರ ರಿಕ್ವೆಸ್ಟ್ ಮಾಡಿ ಅವರ ಕೈಕಾಲ ಹಿಡಿದುಕೊಂಡು ಮತ್ತೆ ಮಗುವನ್ನು ಅವರಿಂದ ಪಡೆದುಕೊಳ್ತಾನೆ ಆ ನಂತರ ಅಮಿತ್ ಮನೆಗೆ ಹೋಗಿ ನಡೆದಿದ್ದೆಲ್ಲವನ್ನೂ ಕೂಡ ಹೇಳ್ಕೊಳ್ತಾನೆ ಅದನ್ನು ಕೇಳಿ

ಅಪ್ಪ ಅಮ್ಮ ಎರಡು ಕೂಡ ನಾನೇ ಆಗಿ ಅವನನ್ನ ಸಾಕಿ ಬೆಳೆಸ್ತೀನಿ ಅಂತ ಹೇಳ್ತಾನೆ ಆವತ್ತಿನಿಂದ ಮಣಿಕಂಠನ್ ಆ ಮಗುವಿಗೆ ಆದಿತ್ಯ ಅಂತ ಹೆಸರಿಟ್ಟು ಆ ಮಗುವನ್ನ ಮುದ್ದಾಗಿ ಸಾಕಿ ಬೆಳೆಸ ತೊಡಗ್ತಾನೆ ಹಾಗೇನೆ ಕಾಲೇಜಲ್ಲಿ ತನ್ನ ಫೈನಲ್ ಎಕ್ಸಾಮ್ಸ್ಗೂ ಕೂಡ ಆದಿತ್ಯನನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿ ಎಕ್ಸಾಮ್ ಅನ್ನ ಬರೆದು ಮುಗಿಸ್ತಾನೆ ಹೀಗೆ ಮಣಿಕಂಠನ್ ತನ್ನ ಮಗನನ್ನ ಸಾಕಿ ಬೆಳೆಸ್ತಾ ಅಮಿತ್ ಮನೆಯಲ್ಲಿ ಇರ್ತಾ ಇಬ್ಬರು ಆ ಮಗುವನ್ನ ತುಂಬಾ ಪ್ರೀತಿಯಿಂದ ಸಾಕಿ ಬೆಳೆಸ್ತಾ ಹೋಗ್ತಾರೆ ಒಂದಿನ ಅಮಿತ್ ಆ ಮಗು ಹತ್ರ ಮಾತಾಡ್ತಾ ಮಮ್ಮಿ ಅಂತ ಹೇಳಿ ಹೇಳಿಕೊಡ್ತಾ ಇರ್ತಾನೆ ಆದ್ರೆ ಆ ಮಗು ತಕ್ಷಣ ಡ್ಯಾಡಾ ಅನ್ನತ್ತೆ ಇದನ್ನ ನೋಡಿದಂತಹ ಮಣಿಕಂಠನ್ ನ್ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ಸೀನ್ ಕಟ್ ಮಾಡಿದ್ರೆ ಹೀಗೆ ದಿನಗಳು ಕಳೆದು ಹೋಗ್ತವೆ ಆದಿತ್ಯಾಗೆ ಐದು ವರ್ಷಗಳು ತುಂಬುತ್ತೆ ಮುಂದಿನ ಮಣಿ ತನ್ನ ಮಗನಿಗೆ ಶೂಗಳನ್ನ ಕೊಳ್ಳೋದಕ್ಕಂತ ಶಾಪಿಂಗ್ ಮಾಡ್ತಾ ಇರಬೇಕಾದ್ರೆ ಆಗ ಅಲ್ಲಿ ಮಣಿಯ ರಿಲೇಟಿವ್ ಆದಂತಹ ಸುಷ್ಮಾ ಕಾಣಿಸ್ತಾಳೆ ಅವಳು ಮಣಿಯನ್ನ ನೋಡಿ ಈಗ ನಿನ್ ಲೈಫ್ ಹೇಗಿದೆ ಮಗ ಆದಿತ್ಯ ಆದಿತ್ಯಂತೆಲ್ಲ ಕೇಳ ತೊಡಕ್ತಾಳೆ ಅದಕ್ಕೆ ಮಣಿ ಎಲ್ಲಾ ಕೂಡ ಚೆನ್ನಾಗಿದೆ ಆದ್ರೆ ಈಗ ಬರ್ತಾ ಇರುವಂತಹ ಸ್ಯಾಲರಿ ಸಾಕಾಗ್ತಾ ಇಲ್ಲ ಹಾಗಾಗಿ ನಾನು ಒಂದು ಬೆಟರ್ ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಸುಷ್ಮಾ ಇದೇ ಏರಿಯಾದಲ್ಲಿ ನಮ್ಮ ಕಂಪನಿಯ ಹೊಸ ಆಫೀಸ್ ಒಂದು ಓಪನ್ ಆಗ್ತಾ ಇದೆ ನೀನ್ ಅದರಲ್ಲಿ ಜಾಯಿನ್ ಆಗ್ತೀಯಾ ಬೇಕಾದ್ರೆ ನಾನು ಅವರಿಗೆ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದಾಗ ಮಣಿ ತುಂಬಾ ಖುಷಿಯಾಗಿ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾನೆ ಮಾನ ದಿನ ಮನಿ ಸುಷ್ಮಾ ಹೇಳಿದಂತ ಆಫೀಸಿಗೆ ಹೋಗ್ತಾನೆ ಆದ್ರೆ ಅಲ್ಲಿನ ಮ್ಯಾನೇಜರ್ ಗೆ ಮನಿ ಸ್ಕಿಲ್ಸ್ ತುಂಬಾ ಇಷ್ಟವಾಗಿದ್ದರಿಂದ ಡೈರೆಕ್ಟ್ ಆಗಿ ಸೀನಿಯರ್ ಪೊಸಿಷನ್ ಜಾಬ್ ಗೆ ಸೆಲೆಕ್ಟ್ ಮಾಡ್ತಾಳೆ ಇದರಿಂದ ತುಂಬಾ ಖುಷಿಯಾದಂತ ಮಣಿ ಮ್ಯಾನೇಜರ್ ಗೆ ಥ್ಯಾಂಕ್ಸ್ ಹೇಳಿ ದಿನ ಆಫೀಸ್ ಗೆ ಹೋಗೋದಕ್ಕಂತ ಬೇಗ ರೆಡಿಯಾಗಿ ಆಫೀಸ್ ಗೆ ಬರ್ತಾನೆ ಆದ್ರೆ ಎಸ್ಟ್ರಲ್ ಆ ಪೋಸ್ಟ್ ಗೆ ಬೇರೆ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡ್ಬಿಟ್ಟಿರ್ತಾರೆ ಅಸಲಿಗೆ ಸುಷ್ಮಾನೆ ನನಗಿಂತಲೂ ಬೆಟರ್ ಆದಂತ ಜಾಬ್ ಸ್ಟಾರ್ಟಿಂಗ್ ಅಲ್ಲಿ ಮನಿಗೆ ಸಿಕ್ಕಿರೋದನ್ನ ನೋಡಿ ಜಲಸ್ ಫೀಲ್ ಆಗ್ತಾಳೆ ಹಾಗಾಗಿ ಬೇರೊಬ್ಬರನ್ನ ಆ ಪೋಸ್ಟ್ ಗೆ ರೆಫರ್ ಮಾಡ್ಬಿಟ್ಟಿರ್ತಾಳೆ ಇದನ್ನ ಕೇಳಿದಂತ ಮಣಿ ತುಂಬಾ ನೋಂದ್ಕೊಳ್ತಾ ಸುಷ್ಮಾತ್ರ ಹೋಗ್ತಾನೆ ನನಗೆ ಜಾಬ್ ಅಂತ ಬೆಟರ್ ಗೆ ಯಾರಾದ್ರೂ ಹೋಗ್ತಾರೆ ಅಂದ್ರೆ ನಿನ್ನಿಂದ ಸಹಿಸೋದಕ್ಕಾಗಲ್ಲ ಅಷ್ಟೇ ಅಲ್ವಾ ಎಲ್ಲಿಂದ ಬರ್ತಿರೋ ನೀವೆಲ್ಲ ಅನ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಸಿನ್ ಕಟ್ ಮಾಡಿದ್ರೆ ಒಂದಿನ ಮಣಿ ತನ್ನ ಮಗನನ್ನ ಇಂದ ಕರ್ಕೊಂಡ್ ಬರೋದಕ್ಕೆ ಹೋದಾಗ ಆದಿತ್ಯ ಅದೇ ಸ್ಕೂಲ್ ನ ಒಬ್ಬ ಹುಡುಗನೊಂದಿಗೆ ಜಗಳ ಮಾಡಿದಾನೆ ಅನ್ನೋದು ಗೊತ್ತಾಗುತ್ತೆ ಅದಾದ ನಂತರ ಅವನು ಆ ಹುಡುಗನ ಫಾದರ್ ಅನ್ನ ಮೀಟ್ ಮಾಡ್ತಾನೆ ಮೊದಲಿಗೆ ಇಬ್ಬರು ಜಗಳವಾಡಕೊಳ್ತಾರಾದ್ರೂ ಆ ನಂತರ ಮಣಿ ಮತ್ತು ವೇಣುಗೋಪಾಲ್ ಫ್ರೆಂಡ್ಸ್ ಆಗ್ತಾರೆ ಆ ಟೈಮ್ ಅಲ್ಲಿ

ಮ್ಯಾನೇಜರ್ ಅನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾನೆ ಹೀಗೆ ಅವನು ಮ್ಯಾನೇಜರ್ ಬರೋದಕ್ಕಂತ ವೇಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಬಂದಂತ ಮ್ಯಾನೇಜರ್ ಅನ್ನ ನೋಡಿ ಶಾಕ್ ಆಗ್ತಾನೆ ಯಾಕಂದ್ರೆ ಆ ಮ್ಯಾನೇಜರ್ ಯಾರೋ ಅಲ್ಲ ಸಿಂಧು ಅವಳು ಕೂಡ ಮಣಿಯನ್ನ ಆ ಪ್ಲೇಸ್ ನಲ್ಲಿ ನೋಡಿ ಶಾಕ್ ಆಗ್ತಾಳೆ ಸೀನ್ ಕಟ್ ಮಾಡಿದ್ರೆ ಮಣಿ ಮತ್ತೆ ವೇಣುಗೋಪಾಲ್ ಹತ್ರಕ್ಕೆ ಹೋಗಿ ಸರ್ ನಾನು ಈ ಜಾಬ್ ಅನ್ನು ಮಾಡೋದಿಲ್ಲ ಯಾರನ್ನ ಮತ್ತೆ ನನ್ನ ಲೈಫಲ್ಲಿ ನೋಡಬಾರ್ದು ಅನ್ಕೊಂಡಿದ್ನೋ ಅವರನ್ನೇ ಇಷ್ಟು ವರ್ಷಗಳ ನಂತರ ಅಲ್ಲಿ ನೋಡಿದೆ ಅದು ಅಲ್ಲದೆ ಡೈಲಿ ಅವಳ ಮುಖವನ್ನೇ ನೋಡ್ತಾ ನಾನಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾ ನಡೆದಿದ್ದೆಲ್ಲವನ್ನು ಕೂಡ ಅವರಿಗೆ ವಿವರಿಸ್ತಾನೆ ಇದೆಲ್ಲವನ್ನೂ ಕೂಡ ಕೇಳಿದಂತ ವೇಣುಗೋಪಾಲ್ ಮಣಿ ಸಿಚುಯೇಷನ್ ಅನ್ನ ಅರ್ಥ ಮಾಡ್ಕೊಂಡು ನಿನ್ನನ್ನ ಬಿಟ್ಟು ಹೊರಟು ಹೋದಂತಹ ಹುಡುಗಿನೇ ಎಲ್ಲ ಕೂಡ ಹೋಗಿ ಆರಾಮಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನೀನ್ ಯಾಕೆ ನಡೆದಿದ್ದೆಲ್ಲವನ್ನು ಕೂಡ ನೆನಪಿಸ್ಕೊಂಡು ನೊಂದ್ಕೊಳ್ತಾ ಇದೆಯಾ ನನ್ ಮಾತ್ ಕೇಳು ನಿನ್ಗೋಸ್ಕರ ಮತ್ತು ನಿನ್ನ ಮಗನಿಗೋಸ್ಕರ ಒಂದ್ ತಿಂಗಳು ಎಲ್ಲವನ್ನೂ ಮರೆತು ಹೋಗಿ ಅಲ್ಲೇ ಕೆಲಸ ಮಾಡು ಆಮೇಲೂ ಕೂಡ ಇದೇ ಫೀಲಿಂಗ್ ಇದ್ರೆ ನಾನು ನಿನ್ನ ಮತ್ತೊಂದು ಬ್ರಾಂಚ್ ಗೆ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳ್ತಾನೆ ಇದರಿಂದಾಗಿ ಮಣಿ ಕೂಡ ತನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಾ ಸರಿ ಅಂತ ಒಪ್ಕೊಳ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಮಣಿ ಆಫೀಸ್ಗೆ ಹೋಗಿ ತನ್ನ ಟೀಮ್ನವರನ್ನ ಪರಿಚಯ ಮಾಡ್ಕೊಳ್ತಾನೆ ಇಲ್ಲಿ ನಮಗೆ ಗೊತ್ತಾಗುವಂತ ಇನ್ನೊಂದು ವಿಷಯ ಏನು ಅಂದ್ರೆ ಮಣಿಯ ಟೀಮ್ ನಲ್ಲಿರುವಂತ ಶರವಣನ್ ಅನ್ನುವಂತ ವ್ಯಕ್ತಿ ತುಂಬಾ ಓವರ್ ಆಕ್ಟಿವ್ ಮಾಡ್ತಾ ಇರ್ತಾನೆ ಅದು ಅಲ್ಲದೆ ತುಂಬಾ ದಿನಗಳಿಂದ ಟೀಮ್ ಲೀಡರ್ ಎಡ್ ಆದಂತಹ ಸಿಂಧುವನ್ನ ಇಷ್ಟಪಡ್ತಾ ಇರ್ತಾನೆ ಅದೇ ವಿಷಯವನ್ನ ಆತ ಮತ್ತೊಂದು ದಿನ ಮಣಿ ಹತ್ರ ಹೇಳ್ಕೊಳ್ತಾನೆ ಆದ್ರೆ ಮಣಿ ಶರ್ವಣನ್ ಮಾತುಗಳಿಗೆ ಅಷ್ಟಾಗಿ ತಲೆ ಕೆಟ್ಟಕೊಳ್ಳೋದಿಲ್ಲ ಮತ್ತೊಂದ್ ಕಡೆ ಸಿಂಧು ಆಫೀಸಿನಲ್ಲಿ ಮನಿಯನ್ನ ನೋಡಿದ ನಂತರ ಅವಳು ತನ್ನ ಪೇರೆಂಟ್ಸ್ ಹತ್ರ ಏನನ್ನೋ ಕೇಳಬೇಕು ಅನ್ಕೊಂತಾಳೆ ಆದ್ರೆ ಕೇಳಲಾಗದೆ ಹೋಗ್ತಾಳೆ ಹೀಗೆ ಒಂದಿನ ಲಂಚ್ ಟೈಮ್ ನಲ್ಲಿ ಸಿಂಧು ಒಬ್ಬ ಯುವಕನ ಜೊತೆಯಲ್ಲಿ ಕ್ಲೋಸ್ ಆಗಿರೋದನ್ನ ನೋಡಿದಂತ ಮಣಿ ಪಕ್ಕದಲ್ಲೇ ಇದ್ದಂತ ಹೆಸರು ಕಾರ್ತಿಕ್ ಸಿಂಧು ಪೇರೆಂಟ್ಸ್ ಸಿಂಧುಗೋಸ್ಕರ ನೋಡಿದಂತಹ ಮ್ಯಾರೇಜ್ ಪ್ರಪೋಸಲ್ ಆದ್ರೆ ಸಿಂಧುಗೆ ಆತನಂದ್ರೆ ಅಂತ ಇಲ್ಲ ಆದ್ರೆ ತನ್ನ ಪೇರೆಂಟ್ಸ್ ಅನ್ನ ನೋಯಿಸಲಾಗಿದೆ ಆತನ ಜೊತೆ ಮಾತಾಡ್ತಾ ಇರ್ತಾಳೆ ಅಂತಾನೆ ಅದನ್ನೆಲ್ಲ ಕೇಳಿದಂತ ಮಣಿ ಹಾಗಾದ್ರೆ ನಿನಗೆ ಸಿಂಧು ಬಗ್ಗೆ ಎಲ್ಲವೂ ಕೂಡ ಗೊತ್ತಾ ಅಂತ ಕೇಳ್ತಾನೆ ಅದಕ್ಕೆಲ್ಲ ತಲೆ ಕೆಟ್ಸ್ಕೊಳ್ಳಕ್ ಹೋಗ್ಬಿಡಬ್ರು ಯಾಕಂದ್ರೆ ಆಕೆಯ ಮನ್ಸಲ್ಲಿರೋದು ಇರೋದು ಅದು ನಾನೇ ಎನ್ನುವಂತೆ ಆತ ಮಾತಾಡತೊಡಗ್ತಾನೆ ಇದನ್ನು ಕೇಳಿಸಿಕೊಂಡಂತ ಮಣಿ ಅವನ ಓವರ್ ಆಕ್ಟಿಂಗ್ ಅನ್ನು ನೋಡಿ ಒಳಗೊಳಗೆ ನಗತೊಡಕ್ತಾನೆ ಸಿನ್ ಕಟ್ ಮಾಡಿದ್ರೆ ಮಣಿ ಮಾರನೇ ದಿನ ಆಫೀಸ್ ಗೆ ಬರುತ್ತಲ್ಲೇ ಅಷ್ಟಲ್ಲಾಗಲೇ ಸಿಂಧು ಮಣಿ ಟೀಮ್ ನಲ್ಲಿರುವಂತಹ ಸಾಧನ ಅನ್ನುವಂತ ಯುವತಿಯನ್ನ ಬೈತಾ ಇರ್ತಾಳೆ ಅದನ್ನ ನೋಡಿದಂತ ಮಣಿ ಅಲ್ಲಿಗೆ ಬಂದು ಏನಾಯ್ತು ಅಂತ ಕೇಳ್ತಾನೆ ಅದಕ್ಕೆ ಸಿಂಧು ಸಾಧನ ಕಸ್ಟಮರ್ ಗೆ ಹಣವನ್ನ ಸೆಂಡ್ ಮಾಡದೆ ಬೇರೊಬ್ಬರಿಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡ್ಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ ಅದನ್ನ ಕೇಳಿದಂತ ಮಣಿ ಪೇಮೆಂಟ್ ಮಾಡಿ ಇನ್ನು ಸಿಕ್ಸ್ ಅವರ್ಸ್ ಮಾತ್ರ ಆಗಿದೆಯಲ್ವಾ ಇದಕ್ಕೆ ನಾನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಸಾಧನಗಳನ್ನ ಕರ್ಕೊಂಡೋಗಿ ಅಮಿತ್ ಹತ್ರ ಈ ವಿಷಯವನ್ನ ಹೇಳಿದಾಗ ಅದಕ್ಕೆ ಅಮಿತ್ ಡೋಂಟ್ ವರಿ ಟ್ರಾನ್ಸಾಕ್ಷನ್ ಆಗಿರುವಂತ ಅಮೌಂಟ್ ಅನ್ನ ಮತ್ತೆ ವಾಪಸ್ ಬರುವಂತೆ ಮಾಡ್ತೀನಿ ಅಂತ ಹೇಳ ಅಂಡ್ ಅವನಿಗೆ ಗೊತ್ತಿರುವಂತ ಫ್ರೆಂಡ್ ಮೂಲಕವಾಗಿ ಟೂ ಅವರ್ಸ್ ಅಲ್ಲಿ ಆ ಅಮೌಂಟ್ ರಿಟರ್ನ್ ಆಗುವಂತೆ ಮಾಡ್ತಾನೆ ಇದನ್ನು ನೋಡಿದಂತಹ ಸಾಧನ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ ಅದಾದ ನಂತರ ಸಾಧನಗೆ ಮಣಿಯ ಒಳ್ಳೆತನ ಇಷ್ಟವಾಗಿ ಅವಳು ಅವನನ್ನು ಇಷ್ಟಪಡ ತೊಡಕ್ತಾಳೆ ಮತ್ತೊಂದ್ ಕಡೆ ಶರವಣನ್ ಸಿಂಧುವನ್ನೇ ನೋಡ್ತಾ ಅವಳು ಕೂಡ ನನ್ನನ್ನೇ ನೋಡ್ತಿದ್ದಾಳೆ ಅಂತ ಫೀಲ್ ಆಗ್ತಾ ಇರ್ತಾನೆ ಆದ್ರೆ ಅಸಲಿಗೆ ಸಿಂಧು ಶರವಣನ್ ಪಕ್ಕದಲ್ಲಿ ಇರುವಂತಹ ಮಣಿಯನ್ನ ನೋಡ್ತಾ ಇರ್ತಾಳೆ ಇನ್ನು ಅದೇ ರಾತ್ರಿ ಸಾಧನ ಡಿನ್ನರ್ ಗೆ ಇನ್ವೈಟ್ ಮಾಡಿ ಮೆಸೇಜ್ ಮಾಡಿದ್ದರಿಂದಾಗಿ ಮಣಿಕಂಠನ್ ಆ ರೆಸ್ಟೋರೆಂಟ್ ಗೆ ಹೋಗ್ತಾನೆ ಹೀಗೆ ಮೊದಲಿಗೆ ಮಣಿ ಮತ್ತು ಸಾಧನ ಡಿನ್ನರ್ ಮಾಡ್ತಾ ಒಂದ್ ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಸಾಧನ ತನಗೆ ಮಣಿ ಅಂದ್ರೆ ಇಷ್ಟ ಅನ್ನೋದನ್ನ ಹೇಳೋದಕ್ಕಾಗದೆ ಓವರ್ ಎಕ್ಸೈಟ್ ಆಗ್ತಾ ಇರ್ತಾಳೆ ಈ ವಿಷಯವನ್ನ ನಿಮ್ಗೆ ಹೇಗೆ ಹೇಳ್ಬೇಕು ಅನ್ನೋದು ನನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಮಣಿ ಹಾಗಾದ್ರೆ ಹೇಗೆಲ್ಲ ಹೇಳ್ಬೇಕು ಅನ್ನೋದಕ್ಕೆ ನಿಮ್ ಪ್ರಿಪೇರ್ ಆಗು ಅಷ್ಟಲ್ಲಿ ನಾನೊಂದು ಅರ್ಜೆಂಟ್ ಕಾಲನ್ನು ಮಾತಾಡ್ಬಾರ್ದಿ ಅಂತ ಹೇಳಿ ಈ ಡಿನ್ನರ್ ಡಿನ್ನರ್ಗೆ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ತನ್ನ ವ್ಯಾಲೆಟ್ ಅನ್ನ ಅಲ್ಲಿಟ್ಟು ಹೊರಕೆ ಹೋಗ್ತಾನೆ ಆ ಟೈಮ್ ಅಲ್ಲಿ ವೈಟರ್ ಬಂದು ಬಿಲ್ ಅನ್ನ ಕೇಳಿದಾಗ ಸಾಧನ ಮಣಿ ವ್ಯಾಲೆಟ್ ಅನ್ನ ಓಪನ್ ಮಾಡಿ ಶಾಕ್ ಆಗ್ತಾಳೆ ಯಾಕಂದ್ರೆ ಅದರಲ್ಲಿ ಮಣಿ ಮತ್ತು ಸಿಂಧು ಇಬ್ಬರು ಸೇರಿ ತೆಗೆಸಿಕೊಂಡಂತಹ ಫೋಟೋ ತುಂಬಾ ಅಪ್ಸೆಟ್ ಆದಂತಹ ಸಾಧನ ಅಮಿತ್ ನ ಮೀಟ್ ಮಾಡಿ ಮಣಿ ಮತ್ತು ಸಿಂಧುವಿನ ಬಗ್ಗೆ ಕೇಳಿದಾಗ ಅಮಿತ್ ಅವರ ಲೈಫಲ್ಲಿ ನಡೆದಿರೋದೆಲ್ಲವನ್ನೂ ಕೂಡ ಅವಳಿಗೆ ಹೇಳ್ತಾನೆ ಅದನ್ನ ಕೇಳಿದಂತ ಸಾಧನ ಅದೇ ವಿಷಯವನ್ನ ತನ್ನ ಟೀಮ್ ನಲ್ಲಿರುವಂತ ಎಲ್ಲರಿಗೂ ಕೂಡ ಹೇಳ್ತಾಳೆ ಆದ್ರೆ ಅದನ್ನ ಕೇಳಿದಂತ ಶರೋಣನ್ ಮಾತ್ರ ತುಂಬಾ ನೊಂದ್ಕೊಳ್ತಾ ನನ್ಗೆ ಅವತ್ತಿಂದ ಡೌಟ್ ಇತ್ತು ಸಿಂಧು ಯಾಕೆ ನನ್ನನ್ನ ಪದೇ ಪದೇ ನೋಡ್ತಾ ಇದ್ದಾಳೆ ಅಂತ ಆದ್ರೆ ಈಗ ವಿಷಯ ಕ್ಲಿಯರ್ ಆಯಿತು ಸಿಂಧು ನೋಡ್ತಾ ಇದ್ದು ನನ್ನನ್ನಲ್ಲ ನನ್ನ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತಹ ನನ್ನ ಅಂತ ಫೀಲ್ ಆಗ್ತಾನೆ ಆ ಟೈಮ್ ಸಾಧನಾ ತನ್ನ ಟೀಮ್ನವರ ಜೊತೆ ಮಣಿ ಸರ್ ತುಂಬಾ ಒಳ್ಳೆಯವರು ಈ ಕಡೆ ಸಿಂಧು ಮೇಡಮ್ ಕೂಡ ಒಳ್ಳೆಯವರೇನೆ ಹಾಗಾಗಿ ನಾವೆಲ್ಲರೂ ಸೇರಿ ಹೇಗಾದ್ರೂ ಮಾಡಿ ಇವರಿಬ್ಬರನ್ನು ಒಂದ್ ಮಾಡಬೇಕು ಅಂತ ಮಾತಾಡಿಕೊಳ್ತಾರೆ ಅದಕ್ಕಾಗಿನೇ ಆಫೀಸಿನಲ್ಲಿರುವವರಿಗೆಲ್ಲರಿಗೂ ಕೂಡ ಒಂದು ಲಂಚ್ ಪಾರ್ಟಿಯನ್ನು ಅರೇಂಜ್ ಮಾಡಿ ಮೆಸೇಜ್ ಗಳನ್ನ ಶೇರ್ ಮಾಡ್ತಾರೆ ಇದೀಗ ಏರ್ಬೇಕಾದ್ರೆ ಮಾರನೇ ದಿನ ಮಣಿಕಂಠನ ಫಾದರ್ ಮದರ್ ಮತ್ತು ಬ್ರದರ್ ಮಣಿಯ ಮನೆಗೆ ಬರ್ತಾರೆ ಯಾಕಂದ್ರೆ ಮಣಿಯ ಬ್ರದರ್ ಗೆ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡಿ ಅದಕ್ಕೆ ಮಣಿಯನ್ನ ಕರೆಯೋದಕ್ಕಂತ ಮಗನ ಮನೆಗೆ ಬಂದಿರ್ತಾರೆ ಆ ಟೈಮ್ ಅಲ್ಲಿ ಆದಿತ್ಯನನ್ನ ನೋಡಿದಂತ ಅವರೆಲ್ಲರೂ ಕೂಡ ತುಂಬಾ ಫೀಲ್ ಆಗ್ತಾರೆ ಅಲ್ಲಿವರೆಗೂ ಮಗನ ಜೊತೆ ಮಾತಾಡೋದನ್ನೇ ಬಿಟ್ಟಿದ್ದಂತಹ ಮಣಿಯ ಫಾದರ್ ಮಗನ ಹತ್ರ ಮಾತಾಡ್ತಾ ಆ ಟೈಮ್ ಅಲ್ಲಿ ಯಾವುದೋ ಕೋಪದಲ್ಲಿ ನಿನ್ನ ಬಗ್ಗೆ ಹಾಗೆಲ್ಲ ಮಾತಾಡಿ ನಿನ್ನನ್ನು ನಮ್ಮಿಂದ ದೂರ ಮಾಡ್ಕೊಂಡೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅಂತ ಹೇಳ್ತಾರೆ ಹಾಗೇನೆ ನಿನ್ನ ಬ್ರದರ್ ನ ಮದುವೆಯಲ್ಲಿ ನೀನೇ ನಿಂತು ಎಲ್ಲವನ್ನ ಕೂಡ ನೋಡ್ಕೋಬೇಕು ಅಂತ ಮಗನಿಗೆ ಹೇಳ್ತಾರೆ ಅದಕ್ಕೆ ಮಣಿಯು ಕೂಡ ಒಪ್ಕೊಳ್ತಾನೆ ಆ ಟೈಮ್ ಅಲ್ಲಿ ಫಾದರ್ ಮೊಮ್ಮಗನ ಹತ್ರಕ್ಕೆ ಬಂದು ನಾನೇ ನಿನ್ ತಾತ ಅಂತ ಹೇಳಿ ಅವನನ್ನು ಮುದ್ದಾಡಿ ಅಲ್ಲಿಂದ ಹೋಗ್ತಾರೆ ತನ್ನ ಪೇರೆಂಟ್ಸ್ ಮನೆಗೆ ಬಂದಿದ್ದಕ್ಕೆ ಮಣಿ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಾನೆ ನೆಕ್ಸ್ಟ್ ಸೀನ್ ಅಲ್ಲಿ ಸಾಧನಾ ಟೀಮ್ ಪ್ಲಾನ್ ಪ್ರಕಾರ ಆಫೀಸ್ ನಲ್ಲಿರೋರೆಲ್ಲರಿಗೂ ಕೂಡ ಲಂಚ್ ಅರೇಂಜ್ ಮಾಡಿ ಹಾಗೇನೆ ಫುಲ್ ಆಗಿ ಪಾರ್ಟಿಯನ್ನು ಎಂಜಾಯ್ ಮಾಡ್ತಾರೆ ಆ ನಂತರ ಸಾಧನಾ ಮಣಿ ಮತ್ತು ಸಿಂಧು ಒಂದೇ ರೂಮ್ ನಲ್ಲಿ ಮೀಟ್ ಆಗುವಂತೆ ಸ್ಕೆಚ್ ಒಂದನ್ನು ರೆಡಿ ಮಾಡಿ ಅವರಿಬ್ಬರನ್ನ ರೂಮ್ ಒಳಕ್ಕೆ ಕಳಿಸಿ ಲಾಕ್ ಮಾಡಿ ಇವರು ಹೊರಗಡೆ ನಿಂತ್ಕೊಂಡು ಅವರೇನ್ ಮಾತಾಡ್ಕೊಳ್ತಾರೋ ಅಂತ ತುಂಬಾ ಹೊತ್ತು ವೈಟ್ ಮಾಡ್ತಾರೆ ಆದ್ರೆ ಆ ರೂಮಿಂದ ಯಾವುದೇ ಮಾತುಗಳು ಕೂಡ ಕೇಳಿಸದೆ ಹೋಗಿದ್ದರಿಂದ ಸ್ವಲ್ಪ ಸಮಯದ ನಂತರ ಡೋರ್ ಅನ್ನು ಓಪನ್ ಮಾಡ್ತಾರೆ ಆಗ ಹೊರಕ್ಕೆ ಬಂದಂತ ಸಿಂಧು ಸಾಧನಾಳ ಕೆನ್ನೆಗೆ ಬರೆಸ್ತಾಳೆ ಈ ತರದ ಚೀಪ್ ಟ್ರಿಕ್ಸ್ ಅನ್ನು ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಎಲ್ಲರನ್ನು ಕೂಡ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ ಇದೆಲ್ಲವನ್ನು ಕೂಡ ನೋಡಿದಂತ ಮಣಿ ಇದೆಲ್ಲ ಅಂತ ಕೂಡ ಮಾಡೋದಕ್ಕೆ ಮಾಡಿದ್ವಿ ಸರ್ ಅಂತಾಳೆ ಅದಕ್ಕೆ ಮಣಿ ಕೆಲವು ಮನುಷ್ಯರನ್ನ ಯಾವತ್ತಿಗೂ ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ ಅವರನ್ನೆ ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಆಫೀಸಿನಲ್ಲಿ ಎಲ್ಲರೂ ಕೂಡ ಫುಲ್ ಆಗಿ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಅದನ್ನ ನೋಡಿದಂತ ಮಣಿ ಶರವಣನನ್ನ ಯಾಕೆಲ್ಲರೂ ಕೂಡ ಇಷ್ಟೊಂದು ಓವರ್ ಆಗುತ್ತಿದ್ದಾರೆ ಅಂತ ಕೇಳಿದಾಗ ಅದಕ್ಕೆ ಶರವಣನ್ ಹೇಳ್ತಾನೆ ನಮ್ಮ ಆಫೀಸಿನ ಬಾಸ್ ಇವತ್ತೇ ಯು ಎಸ್ ನಿಂದ ಬರ್ತಾ ಇದ್ದಾನೆ ಆದ್ರೆ ಪಿಶಾಚಿ ಸಿಂಧು ಕಂಡ್ರೆ ಸಾಕು ಅವಳಿಂದನೇ ಬೀಳ್ತಾ ಇರ್ತಾನೆ ಅದೇ ದಿನ ಈವನಿಂಗ್ ಆಫೀಸ್ ಟೈಮ್ ಮುಗಿದ ನಂತರ ಎಂಪ್ಲಾಯ್ಸ್ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಆದ್ರೆ ಬಾಸ್ ಮಾತ್ರ ಸಿಂಧುವನ್ನ ಅರ್ಜೆಂಟ್ ಆಗಿ ಕಳಿಸಬೇಕಾದಂತ ಒಂದು ಮೇಲಿದೆ ಅಂತಲೂ ಅದನ್ನ ಕಳಿಸಿದ ನಂತರ ನೀನ್ ಆಫೀಸ್ ಇಂದ ಹೊರಡ್ಬಹುದು ಅಂತ ಹೇಳಿದ್ದರಿಂದ ಸಿಂಧು ಅಲ್ಲೇ ಉಳಿದುಕೊಳ್ತಾಳೆ ಆ ಟೈಮಲ್ಲೇ ಬಾಸ್ ಸಿಂಧುಗೆ ಕ್ಲೋಸ್ ಆಗೋದಕ್ಕಂತ ಟ್ರೈ ಮಾಡ್ತಾ ಇರ್ತಾನೆ ಮತ್ತೊಂದ್ ಕಡೆ ಈ ವಿಷಯವನ್ನ ತಿಳ್ಕೊಂಡಂತಹ ಮಣಿಕಂಠನ್ ತನ್ನ ಕಿ ಮರ್ತೋಗಿದ್ದೀನಿ ಅಂತ ಹೇಳಿ ಮತ್ತೆ ಆಫೀಸ್ ನೋಡಕ್ಕೆ ಬರ್ತಾನೆ ಬಾಸ್ ನ ಈ ಹಗಲು ವೇಷಗಳನ್ನ ನೋಡಿ ಅವನ್ನ ವಾಶ್ರೂಮ್ಗೆ ಕರ್ಕೊಂಡೋಗಿ ಚೆನ್ನಾಗಿ ಬಾರಿಸ್ತಾನೆ ಮತ್ತೊಂದ್ಸಾರಿ ಯಾವುದೇ ಯುವತಿ ಹತ್ರ ಈ ತರ ಬಿಹೇವ್ ಮಾಡೋದನ್ನ ನೋಡಿದ್ರೆ ಚೆನ್ನಾಗಿರಲ್ಲ ಅಂತ ವಾರ್ನಿಂಗ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಅದೆಲ್ಲವನ್ನು ಕೂಡ ನೋಡಿದಂತ ಸಿಂಧುಗೆ ಮಣಿ ನನಗೋಸ್ಕರನೇ ಇಲ್ಲಿಗೆ ಬಂದಿದ್ದಾನೆ ಅನ್ನೋದು ಅರ್ಥವಾಗುತ್ತೆ ಇನ್ನು ರಾತ್ರಿ ತುಂಬಾ ಒತ್ತಾಗಿರುತ್ತೆ ಆ ಟೈಮಲ್ಲಿ ಯಾವುದೇ ವೆಹಿಕಲ್ಸ್ ಕೂಡ ಸಿಗದೆ ಹೋಗಿದ್ದರಿಂದ ಮಣಿ ಸಿಂಧುವನ್ನ ತನ್ನ ಬೈಕ್ ಗೆ ಎತ್ತಿಸಿಕೊಂಡು ಅಲ್ಲಿಂದ ಕರ್ಕೊಂಡು ಹೊರಡ್ತಾನೆ ಆ ಟೈಮ್ ಅಲ್ಲಿ ಸಿಂಧು ಮಣಿ ಜೊತೆಗೆ ಇದ್ದಂತ ಹಳೆ ದಿನಗಳನ್ನ ನೆನಪಿಸಿಕೊಂಡು ತುಂಬಾ ಎಮೋಷನಲ್ ಆಗ್ತಾಳೆ ಹೀಗೆ ಮಣಿ ಸಿಂಧುವನ್ನ ಅವಳ ಮನೆ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ ಹೀಗೆ ಮಣಿಕಂಠನ್ ಆ ಕಂಪನಿಗೆ ಸೇರಿ ಒಂದು ತಿಂಗಳಾದ್ದರಿಂದ ವೇಣುಗೋಪಾಲ್ ಅವನನ್ನ ಬೆಂಗಳೂರು ಬ್ರಾಂಚ್ನಿಂದ ಚೆನ್ನೈಗೆ ಟ್ರಾನ್ಸ್ಫರ್ ಮಾಡಿಸ್ತಾನೆ ಮಣಿ ಇಷ್ಟು ಬೇಗ ಬೇರೆ ಗೆ ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ನೋಡಿ ಅವನ ಟೀಮ್ನವರೆಲ್ಲರೂ ಕೂಡ ತುಂಬಾ ಬೇಜಾರಾಗ್ತಾರೆ ಹಾಗಾಗಿ ಅವನಿಗಿಂತ ಒಂದು ಸಣ್ಣ ಫೇರ್ವೆಲ್ ಪಾರ್ಟಿ ಅರೇಂಜ್ ಮಾಡ್ತಾರೆ ಆ ಟೈಮ್ ಅಲ್ಲಿ ಸಿಂಧುಗೂ ಕೂಡ ಮಣಿ ಆಫೀಸಿಂದ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾನೆ ಅನ್ನೋದನ್ನ ತಿಳಿದು ಅವಳು ಕೂಡ ಎಮೋಷನಲ್ ಆಗ್ತಾಳೆ ಹೀಗೆ ಮಣಿ ಮಾರನೆ ದಿನ ಆಫೀಸಿನ ಫೇರ್ವೆಲ್ ಪಾರ್ಟಿಗೆ ತನ್ನ ಮಗ ಆದಿತ್ಯನನ್ನು ಕೂಡ ಕರ್ಕೊಂಡು ಬರ್ತಾನೆ ಹೀಗೆ ಆದಿತ್ಯ ಆಫೀಸಿನಲ್ಲೆಲ್ಲ ತಿರುಗಾಡ್ತಾ ಸಿಂಧು ಕ್ಯಾಬಿನ್ ಹತ್ರ ಹೋಗ್ತಾನೆ ಆಗ ಸಿಂಧು ಆದಿತ್ಯನನ್ನು ನೋಡಿ ತನ್ನ ಬಾಸ್ತನಿಗೆ ಕೊಟ್ಟಿರುವಂತಹ ಚಾಕ್ಲೇಟ್ಗಳೆಲ್ಲವನ್ನೂ ಕೂಡ ಆದಿತ್ಯನಿಗೆ ಕೊಟ್ಟು ಯಾರ ನೀನು ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಅದಕ್ಕೆ ಆದಿತ್ಯ ನಾನಲ್ಲ ನಮ್ಮ ಅಪ್ಪ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾನೆ ಆಗ ಸಿಂಧು ಅವನನ್ನು ಕ್ಯೂಟ್ ಆಗಿ ನೋಡ್ತಾ ಹಾಗಾದ್ರೆ ನಿನ್ನ ಹೆಸರೇನು ಅಂತ ಕೇಳ್ತಾಳೆ ಅದಕ್ಕವನು ಆದಿತ್ಯ ಅಂತಾನೆ ಆದಿತ್ಯ ಅನ್ನುವಂತ ಹೆಸರನ್ನ ಕೇಳಿ ಒಂದು ಕ್ಷಣ ಶಾಕ್ ಆದಂತಹ ಸಿಂಧು ಅಪ್ಪ ಯಾರು ಅಂತ ಕೇಳ್ತಾಳೆ ಅದಕ್ಕವನು ಮಣಿಕಂಠನ್ ಅಂತಾನೆ ಇದರಿಂದ ಒಂದೇ ಸಾರಿಗೆ ಸಿಂಧು ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ ತಕ್ಷಣವಳು ತನ್ನ ಫಾದರ್ ಗೆ ಕಾಲ್ ಮಾಡಿ ಈ ವಿಷಯವನ್ನ ಕೇಳಿದಾಗ ಸಿಂಧುವಿನ ಫಾದರ್ ನನ್ನನ್ನು ಕ್ಷಮಿಸಿ ಬಿಡಮ್ಮ ಅವತ್ ನಿನ್ನತ್ರ ನಿನ್ನ ಹತ್ರ ಅಲ್ಲಿಂದ ಕರ್ಕೊಂಡು ಬಂದ್ಬಿಟ್ಟೆ ಅಂತ ಅಳತೊಡಕ್ತಾರೆ ಇದೆಲ್ಲ ಕೇಳಿ ಕುಸಿದು ಹೋದಂತ ಸಿಂಧು ನಿಧಾನವಾಗಿ ಫೇರ್ವೆಲ್ ನಡಿತಾ ಪ್ಲೇಸ್ ಗೆ ಬಂದು ಮಣಿಯನ್ನ ನೋಡ ಮಾತಾಡುತ್ತಾಳೆ ಇದರಿಂದಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ ಆ ಟೈಮಲ್ಲಿ ಮಣಿ ಸಿಂಧುವನ್ನ ನೋಡಿ ನನ್ನ ಒಂದು ಕ್ವಶನ್ ಮಾಡ್ಲಾ ನಾನು ನಿನ್ನ ಅಬಾರ್ಷನ್ ಮಾಡ್ಸೋ ಅಂದಾಗ ಇಲ್ಲ ನನಗೆ ಮಗು ಬೇಕು ನಾನು ಇದನ್ನ ಸಾಕಿ ಬೆಳೆಸಲೇಬೇಕು ಅಂತ ಹಠ ಮಾಡಿ ಹಾಗೆ ಆದ್ರೆ ನ್ಯಾಯವಾಗಿ ನನ್ನ ಮಗನಿಗೋಸ್ಕರ ಇಲ್ಲಿವರೆಗೂ ಮಾಡಿದ್ದೀನೋ ಕೂಡ ನೀನ್ ಮಾಡಬೇಕಿತ್ತು ಆ ಟೈಮಲ್ಲಿ ನಾನಾವತ್ತಿದ್ದಂತ ಪರಿಸ್ಥಿತಿಯಲ್ಲಿ ನೀನ್ ನನ್ನನ್ನ ಬಿಟ್ಟೋಗಿದ್ರಲ್ಲಿ ಯಾವ ತಪ್ಪು ಕೂಡ ಇಲ್ಲ ಅದನ್ನ ನಾನು ಒಪ್ಕೊಳ್ತೀನಿ ಆದ್ರೆ ಆಗ್ಲೇ ಹುಟ್ಟಿದಂತ ಮಗುವನ್ನ ಕನಿಷ್ಠ ಒಂದ್ಸಾರಿ ಕೂಡ ನೋಡದೆ ಹಾಗೆ ಹಾಸ್ಪಿಟಲ್ ಬೆಡ್ ಮೇಲೆ ಬಿಟ್ಟೋಗಿದ್ಯಾ ಅಸಲ್ ನಿನಗೆ ಮನ್ಸನ್ನೋದಿದ್ಯಾ ಇನ್ನೊಂದ್ ವಿಷಯ ಹೇಳ ಅವನು ಹುಟ್ಟಿದ ನಿಂದಲೂ ಕೂಡ ಇಲ್ಲಿವರೆಗೂ ಒಂದು ದಿನವೂ ಕೂಡ ನನ್ನನ್ನ ಅಮ್ಮ ಇಲ್ಲಿ ಅಂತ ಕೇಳಲಿಲ್ಲ ಯಾಕಂದ್ರೆ ನಾನು ನೋಂದ್ಕೊಳ್ತೀನಿ ಅಂತ ನನ್ನ ಜೀವನದಲ್ಲಿ ಯಾರನ್ನ ಬೇಕಾದ್ರೂ ಕ್ಷಮಿಸ್ತೀನಿ ಆದರೆ ನಿನ್ನನ್ ಮಾತ್ರ ಯಾವತ್ತಿಗೂ ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳ್ತಾನೆ ಅದನ್ನ ಕೇಳಿದಂತ ಸಿಂಧು ಒಂದು ವಿಷಯವನ್ನ ಹೇಳ್ತಾಳೆ ಟೈಮ್ ಅಲ್ಲಿ ಸಿಂಧುವಿನ ಫಾದರ್ ಅವಳನ್ನ ಗೆ ಅಡ್ಮಿಟ್ ಮಾಡಿದ ನಂತರ ಅವಳಿಗೆ ಗಂಡು ಮಗು ಹುಟ್ಟುತ್ತೆ ಆದ್ರೆ ಸಿಂಧು ಫಾದರ್ ಮಾತ್ರ ಮಣಿಯ ಮೇಲಿನ ಕೋಪದಿಂದ ಸಿಂಧುಗೆ ಪ್ರಜ್ಞೆ ಬರುತ್ತಲೇ ಹೊಟ್ಟೆಯಲ್ಲಿದ್ದಾಗಲೇ ಅವಳ ಮಗು ಸತ್ತು ಹೋಗಿತ್ತಂತಲೂ ಇದಕ್ಕೆಲ್ಲವೂ ಕಾರಣ ಮಣಿ ಅಂತಲೇ ಹೇಳಿರ್ತಾರೆ ಅದನ್ನ ಕೇಳಿದಂತ ಸಿಂಧು ತನ್ನ ಮಗು ಮಣಿಯಿಂದಲೇ ಸತ್ತೋಯ್ತು ಅಂತ ಭಾವಿಸಿ ಆಗಲೇ ಅಲ್ಲಿಂದ ಹೊರಟು ಇರ್ತಾಳೆ ಅವತ್ತಿನಿಂದಲೂ ಕೂಡ ಆಕೆ ಮನೆಯ ಮೇಲೆ ಕೋಪದಿಂದಲೇ ಬದುಕ್ತಾ ಇರ್ತಾಳೆ ಹೀಗೆ ಆ ಎಲ್ಲ ವಿಷಯವನ್ನು ಸಿಂಧು ಮನೆಗೆ ಹೇಳಿ ಅವನ ಹತ್ರ ಕ್ಷಮೆ ಕೇಳ್ತಾಳೆ ಈ ಐದು ವರ್ಷಗಳು ಕೂಡ ನಾನು ನಿನ್ನನ್ನ ಮತ್ತು ನನ್ನ ಮಗುವನ್ನ ತುಂಬಾ ಸಾರಿ ನೆನೆಸ್ಕೊಂಡು ಒಳಗೊಳಗೆ ತುಂಬಾನೇ ಬೆಂದು ಹೋದೆ ಅಂತ ಅಳತೊಳಗ್ತಾಳೆ ಅದೆಲ್ಲವನ್ನೂ ಕೂಡ ಕೇಳಿಸಿಕೊಂಡಂತಹ ಮಣಿಗೆ ವಿಷಯವೆಲ್ಲವೂ ಕೂಡ ಅರ್ಥವಾಗಿ ಆದಿತ್ಯನನ್ನ ಸಿಂಧು ಹತ್ರಕ್ಕೆ ಕಳಿಸ್ತಾನೆ ಹೆಂಡವಳೆ ನಿನ್ನ ಅಮ್ಮ ಅಂತ ಹೇಳ್ತಾನೆ ಹಾಗ ಆದಿತ್ಯ ಕೂಡ ಸಿಂಧುವನ್ನ ನೋಡಿ ಅಮ್ಮ ಅಂತ ಕರಿತಿದ್ದರಿಂದ ಸಿಂಧು ಮಗನನ್ನ ತಬ್ಬಿಕೊಂಡು ಒಂದೇ ಸಮನೆ ಅಳತೊಡಗ್ತಾಳೆ ಇದನ್ನು ನೋಡಿದಂತಹ ಮಣಿಯು ಕೂಡ ಅಳತೊಡಕ್ತಾನೆ ಹೀಗೆ ಸಿಂಧು ಮತ್ತು ಮಣಿ ತುಂಬಾ ವರ್ಷಗಳ ನಂತರ ಮತ್ತೆ ಒಂದಾಗ್ತಾರೆ ಇದನ್ನು ನೋಡಿದಂತಹ ಸಾಧನಾ ಆಂಟಿ ಮತ್ತು ವೇಣುಗೋಪಾಲ್ ಎಲ್ಲರೂ ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ